ಸ್ಪರ್ಧಾರ್ಥಿಗಳೇ ನಮಸ್ಕಾರ. ಕುವೆಂಪು ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಇತಿಹಾಸದಲ್ಲಿ 4ನೇ ಚಾಪ್ಟರ್ ಸ್ನೇಹಿತರೆ, ಅದು ಬಾದಾಮಿ ಚಾಲುಕ್ಯರು. ಸ್ನೇಹಿತರೆ, ಈ ಬಾದಾಮಿ ಚಾಲುಕ್ಯರ ಭಾಗ 1 ವಿಡಿಯೋ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನೆಲ್ಗೆ ಯಾರಾದರೂ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇನ್ನೊಂದು, ನಮ್ಮ ಕುವೆಂಪು ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್ ಇದೆ, ಆ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿನಿ, ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಆರಂಭಿಸೋಣ. ಸ್ನೇಹಿತರೆ, ಬಾದಾಮಿ ಚಾಲುಕ್ಯರು ನೋಡಿ ಸ್ನೇಹಿತರೆ, ಬಾದಾಮಿ ಚಾಲುಕ್ಯರು ಅಂದರೆ ಇವರು ಕ್ರಿಸ್ತ ಶಕ 540ರಿಂದ 753ರವರೆಗೆ ಇವರು ಆಡಳಿತ ಮಾಡಿದರು. ಸ್ನೇಹಿತರೆ ನೋಡಿ, ಅಂದರೆ ಕ್ರಿಸ್ತ ಶಕ 540ರಿಂದ 753ರವರೆಗೆ ಏನಪ್ಪ ಅಂದರೆ ಬಾದಾಮಿ ಚಾಲುಕ್ಯರ ಕಾಲಾವಧಿ ಸ್ನೇಹಿತರೆ. ಸೊ ಈ ಬಾದಾಮಿ ಚಾಲುಕ್ಯ ನೋಡಿ ಸ್ನೇಹಿತರೆ, ಕರ್ನಾಟಕದ ಮೊದಲ ವಿಶಾಲ ಸಾಮ್ರಾಜ್ಯ ಮನೆತನ ಯಾವುದಂದ್ರೆ ಸ್ನೇಹಿತರೆ, ಅದು ಬಾದಾಮಿ ಚಾಲುಕ್ಯರು. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್, ಕರ್ನಾಟಕದ ಮೊದಲ ವಿಶಾಲ ಸಾಮ್ರಾಜ್ಯ ಮನೆತನ ಯಾವುದು ಅಂತ ಕೇಳಿದ್ರೆ ಅದು ಬಾದಾಮಿ ಚಾಲುಕ್ಯರು. ಸ್ನೇಹಿತರೆ, ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರಪ್ಪ ಅಂದರೆ ಜಯಸಿಂಹ ಅಥವಾ ಜಯಸಿಂಹ ಮತ್ತು ರಣರಾಗ. ಜಯಸಿಂಹ ಮತ್ತು ರಣರಾಗ ಏನಪ್ಪ ಅಂದರೆ ಬಾದಾಮಿ ಚಾಲುಕ್ಯರ ಸ್ಥಾಪಕ. ಸ್ನೇಹಿತರೆ, ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ಯಾರಪ್ಪ ಅಂದರೆ ಒಂದನೇ ಪುಲಕೇಶಿ. ಒಂದನೇ ಪುಲಕೇಶಿ ಅವರು ಬಾದಾಮಿ ಚಾಲುಕ್ಯರ ನಿಜವಾದ ಸ್ಥಾಪಕ ಸ್ನೇಹಿತರೆ. ಹಾಗಾದರೆ ಈ ಮನೆತನದ ರಾಜಧಾನಿ ಅಂದರೆ ಬಾದಾಮಿ ಮನೆತನ, ಬಾದಾಮಿ ಚಾಲುಕ್ಯರ ಮನೆತನ ಸ್ಥಾಪಕ ಅಂದರೆ ಸ್ಥಾಪಕವರಾಗಿದ್ದರೆ ರಾಜಧಾನಿ ನೋಡಿ, ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ರಾಜಧಾನಿ ಅದಪ್ಪ ಅಂದರೆ ಬಾದಾಮಿ. ನೋಡಿ, ಬಾದಾಮಿ ಚಾಲುಕ್ಯ ರಾಜಧಾನಿ ಬಾದಾಮಿ. ಈ ಬಾದಾಮಿಯ ಮೊದಲ ಹೆಸರು ಏನಪ್ಪ ಅಂದರೆ ವಾತಾಪಿ. ವೆರಿ ವೆರಿ ಇಂಪಾರ್ಟೆಂಟ್, ತುಂಬ ಬಾರಿ ಎಕ್ಸಾಮ್ದಲ್ಲಿ ರಿಪೀಟ್ ಪ್ರಶ್ನೆ ಸ್ನೇಹಿತರೆ. ಇದು ಬಾದಾಮಿಯ ಮೊದಲ ಹೆಸರು ಏನಪ್ಪ ಅಂದರೆ ವಾತಾಪಿ. ಇದು ತುಂಬ ಬಾರಿ ಎಕ್ಸಾಮ್ನಲ್ಲಿ ಪ್ರಶ್ನೆ ಆಗಿದೆ. ನೆಕ್ಸ್ಟ್, ಬಾದಾಮಿ ಚಾಲುಕ್ಯರ ಲಾಂಛನ ಅಥವಾ ರಾಜ್ಯ ಲಾಂಛನ ಯಾವುದು ಕೇಳಿದ್ರೆ ಸ್ನೇಹಿತರೆ, ಅದು ಬಲಮುಖದ ವರಹ. ಇದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಬಾದಾಮಿ ಚಾಲುಕ್ಯರ ಮರುಸ್ಥಾಪಕ ಯಾರು ಅಂತ ಕೇಳಿದ್ರೆ ಸ್ನೇಹಿತರೆ ಒಂದನೇ ವಿಕ್ರಮಾದಿತ್ಯ. ವೆರಿ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ, ಸ್ಥಾಪಕ ನಿಜವಾದ ಸ್ಥಾಪಕ ಮರುಸ್ಥಾಪಕ ಎಲ್ಲ ಬೇರೆ ಬೇರೆ ರೀತಿಯ ಬೇರೆ ಬೇರೆಯಾಗಿ ಇಲ್ಲಿ ಕಂಡು ಬರ್ತಕ್ಕಂಥ ಸ್ನೇಹಿತರೆ. ಸೊ ಅದಕ್ಕಾಗಿ ಮರುಸ್ಥಾಪಕ ಅಂದರೆ ಯಾರಂದರೆ ಒಂದನೇ ವಿಕ್ರಮಾದಿತ್ಯ ಸ್ನೇಹಿತರೆ. ಸೊ ಈ ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧವಾದ ದೊರೆ ಯಾರಪ್ಪ ಸ್ನೇಹಿತರೆ, ಇಮ್ಮಡಿ ಪುಲಿಕೇಶಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ನಾವು ಇನ್ನೊಮ್ಮೆ ನೋಡೋಣ ಸ್ನೇಹಿತರೆ. ನೋಡಿ, ಎಸ್ ಬಾದಾಮಿ ಚಾಲುಕ್ಯರು ಇವರ ಕ್ರಿಸ್ತ ಶಕ 540ರಿಂದ 753ರವರೆಗೆ ಇವರು ಆಡಳಿತ ಸ್ನೇಹಿತರೆ. ಸೊ ಕರ್ನಾಟಕದ ಮೊದಲ ವಿಶಾಲ ಸಾಮ್ರಾಜ್ಯ ಮನೆತನ ಯಾವುದು ಅಂತ ಕೇಳಿದ್ರೆ ಅದು ಬಾದಾಮಿ ಚಾಲುಕ್ಯರು ಸ್ನೇಹಿತರೆ. ಈ ಮನೆತನ ಸ್ಥಾಪಕರು ಸ್ನೇಹಿತರೆ ಜಯಸಿಂಹ ಮತ್ತು ರಣರಾಗ ಆಗಿದ್ದಾರೆ. ನೆಕ್ಸ್ಟ್, ಇದರ ನಿಜವಾದ ಸ್ಥಾಪಕರು ಸ್ನೇಹಿತರೆ ಒಂದನೇ ಪುಲಕೇಶಿ. ನೆಕ್ಸ್ಟ್, ರಾಜಧಾನಿ ಯಾವುದಪ್ಪ ಅಂದರೆ ಬಾದಾಮಿ. ಇದರ ಮೊದಲ ಹೆಸರು ಸ್ನೇಹಿತರೆ ವಾತಾಪಿ. ಇದು ತುಂಬ ಇಂಪಾರ್ಟೆಂಟ್, ಗೊತ್ತಿರಬೇಕು. ಎಸ್, ಇದರ ರಾಜ್ಯ ಲಾಂಛನ ಯಾವುದಕ್ಕಾದರೆ ಬಲಮುಖದ ಅಥವಾ ಬಲಮುಖ ವರಹ ಸ್ನೇಹಿತರೆ. ನೆಕ್ಸ್ಟ್, ಬಾದಾಮಿ ಚಾಲುಕ್ಯರ ಮರುಸ್ಥಾಪಕ ಯಾರಂತ ಕೇಳಿದ್ರೆ ಒಂದನೇ ವಿಕ್ರಮಾದಿತ್ಯ ಸ್ನೇಹಿತರೆ. ನೆಕ್ಸ್ಟ್, ಬಾದಾಮಿ ಚಾಲುಕ್ಯರಲ್ಲಿ ಅತ್ಯಂತ ಪ್ರಸಿದ್ಧವಾದ ದೊರೆ ಯಾರು ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್, ಇಮ್ಮಡಿ ಪುಲಕೇಶಿ. ಇಮ್ಮಡಿ ಪುಲಕೇಶಿ ಏನಪ್ಪ ಸ್ನೇಹಿತರೆ, ಬಾದಾಮಿ ಚಾಲುಕ್ಯರ ಅತ್ಯಂತ ಪ್ರಸಿದ್ಧವಾಗಿರುವಂಥ ದೊರೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಸ್ನೇಹಿತರೆ, ಒಂದನೇ ಪುಲಕೇಶಿ. ನೋಡಿ, ನಾವೀಗ ಒಂದನೇ ಪುಲಕೇಶಿ ಬಗ್ಗೆ ಏನಪ್ಪ ಅಂದರೆ ಅಧ್ಯಯನ ಮಾಡೋಣ. ಎಸ್, ಒಂದನೇ ಪುಲಕೇಶಿ ಸ್ನೇಹಿತರೆ ನೋಡಿ, ಇವರ ಕ್ರಿಸ್ತ ಶಕ 540ರಿಂದ 566ವರೆಗೆ ಸ್ನೇಹಿತರೆ. ಎಸ್, 540ರಿಂದ 566ವರೆಗೆ ಏನಪ್ಪ ಅಂದರೆ ಸ್ನೇಹಿತರೆ, ಇಲ್ಲಿ ಒಂದನೇ ಪುಲಕೇಶಿ ಬಗ್ಗೆ ಏನಪ್ಪ ಅಂದರೆ ಇಲ್ಲಿ ಇವರ ಕಾಲಾವಧಿ ಸ್ನೇಹಿತರೆ ಇಲ್ಲಿ ನಮಗೆ ತಿಳಿದು ಬರುತ್ತೆ ಸ್ನೇಹಿತರು. ಸೊ ಅದಕ್ಕಾಗಿ ಎಸ್, ಕದಂಬರ ಕೊನೆಯ ಅರಸನಾದ ಎರಡನೆಯ ಕೃಷ್ಣ ವರ್ಮನನ್ನು ಸೋಲಿಸಿ, ಕೃಷ್ಣ ನೋಡಿ, ಕದಂಬರ ಕೊನೆಯ ಅರಸನಾದ ಎರಡನೆಯ ಕೃಷ್ಣ ವರ್ಮನನ್ನು ಸೋಲಿಸಿ ಬನವಾಸಿಯನ್ನು ವಶಪಡಿಸಿಕೊಂಡ ಅಧಿಕಾರಕ್ಕೆ ಬಂದನು ಸ್ನೇಹಿತರೆ. ಇದು ವೆರಿ ಇಂಪಾರ್ಟೆಂಟ್. ಎಸ್, ನೋಡಿ ಸ್ನೇಹಿತರೆ, ಇಲ್ಲಿ ಕೇಳ್ತಾರ, ಕದಂಬರ ಕೊನೆಯ ಅರಸನಾದ ಎರಡನೇ ಕೃಷ್ಣ ವರ್ಮನನ್ನು ಸೋಲಿಸಿ ಬನವಾಸಿಯನ್ನು ವಶಪಡಿಸಿಕೊಂಡ ಅಧಿಕಾರಕ್ಕೆ ಬಂದವರೇ ಆದರೆ ಒಂದನೇ ಪುಲಕೇಶಿ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಇವರನ್ನು ಚಾಲುಕ್ಯ ವಂಶದ ನಿಜವಾದ ನಿರ್ಮಾಪಕ ಮತ್ತು ಸ್ಥಾಪಕ ಎಂದು ಕರೆಯಲಾಗುತ್ತದೆ. ಇದು ವೆರಿ
वेरी इंपॉर्टेंट नोड़ स्ने वे पुलकेशी ऐनप वे पुलकेशी चालुक्य वंशद निजवाद स्थापक निजवाद स्थापक निर्मापक इवे करल स्ने सो अदेस्ट कीर्ति वर्मा मंगलेश ऐनपे वे पुलकेश इबर मकल स्ने नोड़ वे पुलकेश इबर मकल स्ने कीर्ति वर्मा मंगलेश वेरी इंपॉर्टेंट स्ने सो मंगलेशन महाकूट शासन शासन वे पुलकेशियन प्रेम तनुज वर्णिसलागिदे नोड़ स्ने मंगलेश ಬರ್ದಂತ ಅಥವಾ ಮಂಗಳೇಶನ ಮಹಾಕೂಟ ಶಾಸನದಲ್ಲಿ ಒಂದನೇ ಪುಲ್ಲಕೇಶಿಯನ್ನು ಪ್ರೇಮ ತನುಜ ಎಂದು ವರ್ಣಿಸಲಾಗಿದೆ ಸ್ನೇಹಿತರೆ ಸೊ ನೆಕ್ಸ್ಟ್ ನಾವೀಗ ಮಂಗಳೇಶ ಬಗ್ಗೆ ನಾವು ನೋಡಬೇಕು ಸ್ನೇಹಿತರೆ ನೋಡಿ ನಾವು ಮಂಗಳೇಶ ಬಗ್ಗೆ ಅಧ್ಯಯನ ಮಾಡಬೇಕು ಸ್ನೇಹಿತರೆ ಇವರು ಕ್ರಿಸ್ತ ಶಕ 596 ರಿಂದ ಕ್ರಿಸ್ತ ಶಕ 609 ವರೆಗೆ ಇವರ ಅಧಿಕಾರ ಅವಧಿ ಸ್ನೇಹಿತರೆ ಸೊ ಇಲ್ಲಿ ಮಧ್ಯ ಭಾರತದ ಕಲಚೂರಿನ ಸಾಮ್ರಾಜ್ಯದ ಬುದ್ಧ ರಾಜನನ್ನು ಸಂಪೂರ್ಣವಾಗಿ ಸೋಲಿಸಿದನು ಎಂಬ ಮಾಹಿತಿ ಏನಪ್ಪ ಅಂದ್ರೆ ಐಹೊಳೆ ಶಾಸನದಲ್ಲಿ ತಿಳಿದು ಬರುತ್ತದೆ ಸ್ನೇಹಿತರೆ ನೋಡಿ ಮಂಗಳೇಶ ಅವರ ಕಾಲಾವಧಿ 596 ರಿಂದ 609 ಸ್ನೇಹಿತರೆ ಸೊ ಇವರು ಮಧ್ಯ ಭಾರತದ ಕಲಚೂರಿನ ಸಾಮ್ರಾಜ್ಯದ ಬುದ್ಧ ರಾಜನನ್ನು ಸಂಪೂರ್ಣವಾಗಿ ಸೋಲಿಸಿದನು ಎಂಬ ಮಾಹಿತಿಯು ಐಹೊಳೆ ಶಾಸನದಲ್ಲಿ ತಿಳಿದು ಬರುತ್ತೆ ಸ್ನೇಹಿತರೆ ಸೊ ಈತ ಸತತವಾಗಿ 18 ಯುದ್ಧಗಳಲ್ಲಿ ಜಯಶಾಲಿಯಾದರು ಸ್ನೇಹಿತರೆ ಸೊ ಮಂಗಳೇಶನನ್ನು ಚಾಲುಕ್ಯ ಕಲೆಯ ಪಿತಾಮಹ ಅಂತ ಇಲ್ಲಿ ಕರೆಯಲಾಗುತ್ತದೆ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್ ನೋಡಿ ಮಂಗಳೇಶನನ್ನು ಚಾಲುಕ್ಯ ಕಲೆಯ ಪಿತಾಮಹ ಎಂದು ನಾವು ಇಲ್ಲಿ ಕರೆದು ನೋಡಿ ಸ್ನೇಹಿತರೆ ಚಾಲುಕ್ಯ ಕಲೆಯ ಪಿತಾಮಹ ಅಂತ ಯಾರಿಗೆ ಕರೀತಾರೆ ಸ್ನೇಹಿತರೆ ಮಂಗಳೇಶನನ್ನು ನೋಡಿ ಮಂಗಳೇಶನನ್ನು ಚಾಲುಕ್ಯ ಕಲೆಯ ಪಿತಾಮ ಎಂದು ನಾವು ಇಲ್ಲಿ ನೋಡ್ತಾ ಇರ್ತೀವಿ ಸೊ ಅದಕ್ಕಾಗಿ ನೆಕ್ಸ್ಟ್ ಇವರಿಗೆ ಅಂದರೆ ಮಂಗಳೇಶನನ್ನು ರಣವಿಕ್ರಮ ರಣವಿಶ್ರಾಂತ ಪರಭಾಗವತ್ ಶ್ರೀ ಪೃಥ್ವಿ ವಲ್ಲಭ ಎಂಬ ಬಿರುದುಗಳು ಹೊಂದಿದೆ ಅಥವಾ ಬಂದಿದೆ ಸ್ನೇಹಿತರೆ ನೋಡಿ ಮಂಗಳೇಶಕ್ಕೆ ಸ್ನೇಹಿತರೆ ರಣವಿಕ್ರಮ ರಣವಿಶ್ರಾಂತ ಪರಭಾಗವತ ಮತ್ತು ಶ್ರೀ ಪೃಥ್ವಿ ವಲ್ಲಭ ಎಂಬ ಬಿರುದುಗಳು ಇವರಿಗೆ ಬಂದಿದೆ ಸ್ನೇಹಿತರೆ ಸೊ ಅದು ಮಂಗಳೇಶ ಬಗ್ಗೆ ಮಾಹಿತಿ ಸ್ನೇಹಿತರೆ ಸೊ ನೆಕ್ಸ್ಟ್ ಇಮ್ಮಡಿ ಪುಲ್ಲಿಕೇಶಿ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಸ್ನೇಹಿತರೆ ಇವರು ಇಮ್ಮಡಿ ಪುಲ್ಲಿಕೇಶಿ ಇವರು ಕಾಲಾವಧಿ ನೋಡಿ 610 ರಿಂದ 600 ಸ್ನೇಹಿತರೆ ಇವರು ಕಾಲ ನೋಡಿ ಕಾಲಾವಧಿ ಅಂದರೆ ಎಸ್ ಸ್ವಲ್ಪ ಮಿಸ್ಟೇಕ್ ಇದೆ ಸ್ನೇಹಿತರೆ ಅಂದರೆ ಇವರು ಕಾಲಾವಧಿ ಏನಪ್ಪ ಅಂದರೆ 600ಕ್ಕಿಂತ ಅಧಿಕ ಸ್ನೇಹಿತರೆ 642ವರೆಗೆ ಸ್ನೇಹಿತರೆ ಇವರು ಅಧಿಕಾರವಧಿ ಸ್ನೇಹಿತರೆ ಸೊ ಅದಕ್ಕಾಗಿ ಎಸ್ ದಕ್ಷಿಣ ನೋಡಿ ಸ್ನೇಹಿತರೆ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧ ಅರಸ ಯಾರಪ್ಪ ಅಂದರೆ ಇಮ್ಮಡಿ ಪುಲ್ಲಿಕೇಶಿ ದಕ್ಷಿಣ ಭಾರತ ಅಥವಾ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಸಿದ್ಧವಾದ ಅರಸ ಯಾರು ಅಂತ ಕೇಳಿದ್ರೆ ಸ್ನೇಹಿತರೆ ಅವರು ಇಮ್ಮಡಿ ಪುಲ್ಲಿಕೇಶಿ ಸ್ನೇಹಿತರೆ ಸೊ ಈತನ ಆಸ್ಥಾನದ ಕವಿ ರವಿಕೀರ್ತಿ ಇವರು ರಚಿಸಿದ ಶಾಸನ ಸ್ನೇಹಿತರೆ ಐಹೊಳೆ ಶಾಸನ ನೋಡಿ ಇಮ್ಮಡಿ ಪುಲ್ಲಿಕೇಶಿ ಅವರ ಆಸ್ಥಾನದಲ್ಲಿ ಇದ್ದಂಥ ಕವಿ ಯಾರಂದರೆ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ರವಿಕೀರ್ತಿ ಇವರು ರಚಿಸಿದ ಶಾಸನ ಯಾವುದಂದರೆ ಐಹೊಳೆ ಶಾಸನ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಸೊ ಕ್ರಿಸ್ತ ಶಕ ಇವರು ಕ್ರಿಸ್ತ ಶಕ 634ರಿಂದ 635ರಲ್ಲಿ ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲ್ಲಿಕೇಶಿ ನೋಡಿ ದಕ್ಷಿಣ ಪತೇಶ್ವರ ಎಂಬ ಬಿರುದು ಪಡೆದಂಥ ಇಮ್ಮಡಿ ಪುಲ್ಲಿಕೇಶಿ ಮತ್ತು ಉತ್ತರ ಪತೇಶ್ವರ ಎಂಬ ಬಿರುದು ಪಡೆದಿರುವಂಥ ಹರ್ಷವರ್ಧನನು ಅತ್ ನೋಡಿ ಸ್ನೇಹಿತರೆ ಕ್ರಿಸ್ತ ಶಕ 634ರಿಂದ 635ರವರಲ್ಲಿ ದಕ್ಷಿಣ ಪತೇಶ್ವರ ಎಂಬ ಬಿರುದು ಪಡೆದಿರುವಂಥ ಇಮ್ಮಡಿ ಪುಲ್ಲಿಕೇಶಿ ಮತ್ತು ಉತ್ತರ ಪತೇಶ್ವರ ಎಂಬ ಬಿರುದು ಪಡೆದಂಥ ಹರ್ಷವರ್ಧನ್ ಇವರ ಇಬ್ಬರ ಮಧ್ಯೆ ಏನಪ್ಪ ಸ್ನೇಹಿತರೆ ನರ್ಮದಾ ನದಿಯ ಕಾಳಗ ಜರುಗಿತ್ತು ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ ತುಂಬ ಬಾರಿ ರಿಪೀಟೆಡ್ ಪ್ರಶ್ನೆ ಸ್ನೇಹಿತರೆ ಅದು ನೋಡಿ 634ರಿಂದ 635ರವರೆಗೆ ದಕ್ಷಿಣ ಪತೇಶ್ವರ ಮತ್ತು ಉತ್ತರ ಪತೇಶ್ವರ ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲ್ಲಿಕೇಶಿ ಮತ್ತು ಉತ್ತರ ಪತೇಶ್ವರ ಹರ್ಷವರ್ಧನ ಮಧ್ಯೆ ಏನಪ್ಪ ಅಂದರೆ ನರ್ಮದಾ ನದಿಯ ದಂಡೆ ಮೇಲೆ ಅಥವಾ ನರ್ಮದಾ ನದಿಯ ಕಾಳಗ ಜರುಗಿತ್ತು ಅಂತೇಳಿ ನಮಗೆ ತಿಳಿದು ಬರುತ್ತೆ ಸ್ನೇಹಿತರೆ ಸೊ ವೆರಿ ಇಂಪಾರ್ಟೆಂಟ್ ಗೊತ್ತಿರಬೇಕು ಸೊ ಏನಪ್ಪ ಅಂದರೆ ಈ ಪ್ರಶ್ನೆ ತುಂಬ ಬರಿ ರಿಪೀಟೆಡ್ ಪ್ರಶ್ನೆ ಆಗಿದೆ ಸ್ನೇಹಿತರೆ ಸೊ ಅದಕ್ಕಾಗಿದ್ದು ಬಾದಾಮಿ ಚಾಲುಕ್ಯರ ಸ್ನೇಹಿತರೆ ಮೊದಲ ಭಾಗದ ಚಾಪ್ಟರ್ 4ರಲ್ಲಿ ಸ್ನೇಹಿತರೆ ಇಲ್ಲಿ ಪಾರ್ಟ್ 1 ಅಥವಾ ಭಾಗ 1 ಆಗಿದೆ ಸ್ನೇಹಿತರೆ ಸೊ ಅದಕ್ಕಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಸ್ನೇಹಿತರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸ ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ